ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ಸ್ನೇಹಿತರಾದಂಥ ರಂಗಸ್ವಾಮಿಯವರೇ ಹಾಗೂ ಎಲ್ಲ ಸ್ಥಳೀಯ ಮುಖಂಡರೆ, ದೇವಸ್ಥಾನದ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರು, ಸದಸ್ಯರುಗಳೇ ಹಾಗೆಲ್ಲ ಸ್ಥಳೀಯರೇ, ಸೆಪ್ಟೆಂಬರ್ ಅಕ್ಟೋಬರ್ ಬಂತು ಅಂತ ಹೇಳಿದ ಕೂಡಲೇ ಇಡೀ ಮೈಸೂರು 3 ತಿಂಗಳು ಮೊದಲೇ ದಸರಾಕ್ಕೆ ಸಿದ್ಧತೆಯನ್ನು ಪ್ರಾರಂಭ ಮಾಡಿತ್ತು. ಈ ಸಾರಿ 414ನೇ ದಸರಾ ನಡೀತಾ ಇರುವಂತ ಮಹಾರಾಜರು ಮೈಸೂರಿನಲ್ಲಿ ದಸರಾ ಆರಂಭಿಸಿದ ನಂತರ ಸತತವಾಗಿ ನಡ್ಕೊಂಡು ಬಂದಿದೆ. ನಮಗೆ ಮೈಸೂರು ದಸರಾ ಅಂತಂದ್ರೆ ನಮಗೆ ಹಾಗೆ ಯುಗಾದಿ ದೀಪಾವಳಿ ತರನೋ, ಇದು ನಮಗೆ ಮೈಸೂರಿಗೆ ಮಾತ್ರ ದಸರಾನೋ ಒಂದು ಹಬ್ಬನೇ. ನಮಗೆ ಈ ದಸರಾದಿಂದಾಗಿ ನಮಗೆ ವ್ಯಾಪಾರ ವಹಿವಾಟು ಇರ್ಬೋದು, ಪ್ರತಿಯೊಂದನ್ನು ಕೂಡ ಮೈಸೂರಿಗರಿಗೆ ಎಲ್ಲಾ ರೀತಿ ಅನುಕೂಲ ಕಲ್ಪಿಸಿಕೊಡುವಂತ ಒಂದು ಹಬ್ಬ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಬೆಟ್ಟದಲ್ಲಿ ತಾಯಿ ಇದ್ದಾಳೆ, ನಮಗೆ ಕಷ್ಟ ಆದ್ರೂ ಕೂಡ ತಾಯಿ ಹತ್ರಕ್ಕೆ ಹೋಗ್ತೀವಿ, ಮನೇಲೊಂದು ಶುಭ ಕಾರ್ಯ ಆಗಬೇಕು ಅಂದ್ರೆ ತಾಯಿ ಹತ್ರಕ್ಕೆ ಹೋಗ್ತೀವಿ, ಏನೇ ಕೆಟ್ಟದಾದಾಗ್ಲೂ ಕೂಡ ತಾಯಿ ಅದರಿಂದ ರಕ್ಷಣೆ ಮಾಡುವಂತ ತಾಯಿ ಹತ್ರ ಹೋಗ್ತೀವಿ. ನಮ್ಮ ಎಲ್ಲಾ ಬೇಕು ಬೇಡಗಳಿಗೆ, ಇಷ್ಟ ಕಷ್ಟಗಳಿಗೆ ನಮ್ಮನ್ನು ಕಾಪಾಡೋದಕ್ಕೆ ಬೆಟ್ಟದಲ್ಲಿ ತಾಯಿ ಇದ್ದಾಳೆ. ಆ ತಾಯಿ ಹೆಸರು ಮಹಿಷ ಮರ್ದಿನಿ ಅಂತ, ಮಹಿಷಾಸುರನನ್ನ ವಧೆಯನ್ನು ಮಾಡಿದಂತವಳು, ಸಂಹಾರ ಮಾಡಿದಂತವಳು ಅಂತ. ಹಾಗಾಗಿ ನವರಾತ್ರಿಯನ್ನು ನಾವು ಬಹಳ ವಿಜೃಂಭಣೆಯಿಂದ, ಸಾಂಪ್ರದಾಯಿಕವಾಗಿ, ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡ್ತೀವಿ. 2015-16ರಲ್ಲಿ ನಮ್ಮ ತಾಯಿಯನ್ನ ದೇವಿಯನ್ನ ದೆವ್ವ ಮಾಡುವಂತ, ದೆವ್ವವನ್ನ ದೇವರು ಮಾಡುವಂತಹ ಒಂದು ಪ್ರಯತ್ನವನ್ನು 4 ಜನ ಪ್ರಾರಂಭ ಮಾಡಿದ್ವಿ. ಸಿದ್ದರಾಮಯ್ಯನವರು ಆ ಕಾಲದಲ್ಲಿ ಮುಖ್ಯಮಂತ್ರಿ ಇದ್ರು. ಅದಾದ ನಂತರ ಯಡಿಯೂರಪ್ಪ ಸಾಹೇಬರು 2019ರಲ್ಲಿ ಮುಖ್ಯಮಂತ್ರಿ ಆದ ನಂತರ ಈ ಅನಾಚಾರ ಒಂದು 4 ವರ್ಷಗಳಿಂದ ಏನ್ ನಡ್ಕೊಂಡು ಬರ್ತಾಯಿತ್ತು ಅದನ್ನು ನಾವು ಮಟ್ಟ ಹಾಕಿದ್ವಿ. ಈಗ ಮತ್ತೆ ಅವರು ಮಹಿಷ ದಸರಾ ಮಾಡ್ತೀವಿ, 50 ವರ್ಷದಿಂದ ಮಾಡ್ತಿದೀವಿ, ಈ ತರ ಬರೀ ಸುಳ್ಳುಗಳು ಹೇಳ್ಕೊಂಡು ನಮ್ಮ ನಂಬಿಕೆಯನ್ನು ಹೊಡೆಯುವಂತಹ, ತಾಯಿಗೆ ಅಪಚಾರ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ನಾವು ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀವತ್ಸ ಅವರು, ನಾವೆಲ್ಲರೂ ಸೇರಿ ಬಹಳ ಜನ ಜೊತೆ, ಸಮಾನ ಮನಸ್ಕರ ಜೊತೆ, ಮೈಸೂರಿನ ನಾಗರಿಕರ ಜೊತೆ ಮಾತಾಡಿದ್ರು. ಸರ್, ಇದಕ್ಕೆ ನೀವು ಹೋರಾಟವನ್ನು ಕೈಗೆತ್ಕೊಳ್ಳಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನೀವು ಮುನ್ನಡೆಸ್ಬೇಕಷ್ಟೇನೆ ನೀವು ಅಂತ ಅವ್ರು ಹೇಳಿದ್ರು. ನಾವು ಯಾವ ಹೋರಾಟಕ್ಕೂ ರೆಡಿ, ನಾವು ಪೇಪರಿಗೆ ಬಂದು ಹೇಳಿಕೆ ಕೊಡದಲ್ಲೇ ಇರ್ಬೋದು, ಆದರೆ ನಮಗೂ ಅವ್ರು ಏನು ಮಹಿಷ ದಸರಾ ಅಂತ ಹೇಳಿ ಮಾಡ್ತಿರೋ ಅನಾಚಾರದ ಬಗ್ಗೆ ನಮಗೂ ನೋವಿದೆ. ತಾಯಿ ಚಾಮುಂಡಿಗೆ ಕೋಟ್ಯಂತರ ಭಕ್ತರಿದ್ದಾರೆ, ಇವ್ರು ಯಾರೋ 3 ಮತ್ತೊಂದು ಜನಕ್ಕೆ ನಾವು ಅಂಜಲಿಲ್ಲ, ಆದರೆ ನಿಮ್ಮ ಹಿಂದೆ ನಾವು ನಿಂತಿರ್ತೀವಿ ಅಂತ ಹೇಳಿದ್ವಿ. ಈಗಲೂ ಬೆಟ್ಟಕ್ಕೆ ಹೋಗಿದ್ದೆ, ಅರ್ಚಕರ ಆದಿಯಾಗಿ ಬೆಟ್ಟಕ್ಕೆ ಬಂದಿರುವ ಭಕ್ತರ ಸಮೇತವಾಗಿ ಪ್ರತಿಯೊಬ್ಬರು ಹಣ ಎಷ್ಟೊತ್ತಿ ಬರಬೇಕು ಅನ್ನೋ ಕೇಳಕ್ಕೆ ಮಾಡಿದ್ದಾರೆ. 13ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ತಾವರೆಕಟ್ಟೆಯಿಂದ ನಮ್ಮ ಜಾಥಾ ಪ್ರಾರಂಭ ಆಗುತ್ತೆ. ಬೆಟ್ಟಕ್ಕೆ ಹೋಗೋಣ, ನಾವು ಇಡೀ ದಿನ ಆ ಮಹಿಷ ದಸರಾ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಆ ಮಹಿಷನ ಸ್ಟ್ಯಾಚ್ಯೂದ ಹತ್ರನೇ ಕೂತ್ಕೊಳ್ಳೋಣ, ಕೂತ್ಕೊಂಡು ಇದನ್ನ ಈ ಸರಿ ತಡಿಬೇಕು. ಈ ಸರಿ ಈ ಮಹಿಷ ದಸರಾ ಅನ್ನೋ ಅನಾಚಾರಕ್ಕೆ ಅಂತಿಮವಾದಂತ ತೆರೆಯನ್ನು ಎಳಿಬೇಕು. ಯಾಕೆಂತಂದ್ರೆ ಇದು ನಾನೇನು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬ್ಲೇಮ್ ಮಾಡಕ್ ಹೋಗಲ್ಲ, ಆದ್ರೆ ಅವರು ಮುಖ್ಯಮಂತ್ರಿ ಆದಾಗಲೇ ಪ್ರಾರಂಭ ಆಗಿದ್ದು, ಅವ್ರು ಮತ್ತೆ ಮುಖ್ಯಮಂತ್ರಿ ಆದ ಕೂಡಲೇ ಮತ್ತೆ ಅನಾಚಾರ ತಲೆ ಎತ್ತುತ್ತಾ ಇದೆ. ನಾನು ಅವರನ್ನು ಕೂಡ ಕೇಳ್ಕೊಳ್ತೀನಿ, ಸರ್ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ, ನಿಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೂ ಕೂಡ ಸ್ಪಷ್ಟವಾದ ನಿರ್ದೇಶನವನ್ನು ಕೊಡಬೇಕು ಅಂತ ಕೇಳ್ತಿದ್ರೆ, ಇದ್ರ ಹೊರತಾಗಿ ಏನಾದ್ರೂ ಅನಾಚಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ನಾನು ನೇರವಾಗಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಮೈಸೂರಿನ ನಾಗರಿಕ ಬಂಧುಗಳಿದ್ದಾರೆ, ನಮ್ಮೆಲ್ಲ ಕಾರ್ಪೊರೇಟರ್ಸ್ ಇದ್ದಾರೆ, ನಮ್ಮ ಎಂ ಎಲ್ ಎ ಅವರು ಇದ್ದಾರೆ, ನಾವೆಲ್ಲ ಸಂಘರ್ಷಕ್ಕೂ ರೆಡಿ ಆಗಿದ್ದೀವಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದೀವಿ. ನಾವು ಸಂಘರ್ಷಕ್ಕೂ ರೆಡಿ ಇದ್ದೀವಿ, ಈ ಸರಿ ನಾವು ಅದಕ್ಕೆ ಈ ಒಂದು ಮಹಿಷ ದಸರಾ ಅನಾಚಾರ ಇದೆಯಲ್ಲ ಅದಕ್ಕೆ ಅಂತ್ಯ ಹಾಡಲೇಬೇಕು, ಅದಕ್ಕೆ ನಾವು ಸಿದ್ಧತೆಯನ್ನು ಮಾಡಿದ್ದೀವಿ. ಇಲ್ಲಿ ಮೈಸೂರು ಸಿಟಿ ಮಾತ್ರ ಅಲ್ಲ, ಕೂಟಗಳ್ಳಿಯಿಂದ ಆ ಕಡೆ ಬೇರೆ ಬೇರೆ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಪಂಚಾಯತಿಗಳಿಂದಲೂ ಕೂಡ ಜನ ಬರ್ತೀವಿ ಅಂತ ಹೇಳಿದರೆ, ನಾವು ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯವರು, ಕಮಿಟಿಯವರು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರನ್ನು ಕೂಡ ಕೇಳ್ಕೊಂಡಿದ್ದೀವಿ, ಎಲ್ಲರೂ ಬರ್ತೀವಿ ಅಂತ ಹೇಳಿದರೆ, ಯಾಕಂದ್ರೆ ತಾಯಿ ಚಾಮುಂಡಿ ಹಬ್ಬವನ್ನು ಈ ಸರಿ ಅಂತ ಕೋವಿಡ್ ಆದಲ್ಲಿ 2 ವರ್ಷ ಮಾಡೋಕ್ಕಾಗಿರಲಿಲ್ಲ,
ಈ ಸಾರಿ ಮೈಸೂರಿನ ಬೀದಿ ಬೀದಿನಲ್ಲಿ ಚಾಮುಂಡಿ ಹಬ್ಬ ಮಾಡಿದ್ವಿ. ಆದರೆ ಚಾಮುಂಡಿ ತಾಯಿಗೆ ಜನ ಭಕ್ತರಿದ್ದಾರೆ. ಇವ್ರು ಯಾರೋ ನಾಲ್ಕು ಜನ ಅವಿವೇಕಿಗಳಿಗೋಸ್ಕರವಾಗಿ ತಾಯಿ ಚಾಮುಂಡಿಗೆ ಅವಮಾನ ಮಾಡೋಕ್ಕೆ ನಾವು ಬಿಡಲ್ಲ ಅಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ದಯವಿಟ್ಟು 13ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ತಾವರೆಕಟ್ಟೆಗೆ ಬರಬೇಕು ಅಂತ ಹೇಳಿ ನಾನು ನಿಮಗೆ ಮನವನ್ನು ಮಾಡ್ಕೊಳ್ತೀನಿ. ಎಲ್ಲ ದಯವಿಟ್ಟು ಬನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.